ओम गम गणपतये नमः। ओम गुम गुरुभ्यो नमः। गुरवे राघवेन्द्राय भारतीयतये नमः। गुरुभ्यो नमः। ओम योमा आग्ने भागिनकं संतमथा भागंचिके रिशति अभागमग्ने तंकुरु मामग्ने भागिनं कुरु भाग्यदेवतायै नमः। ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ನನ್ನ ಚಾನೆಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರೆಯದೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಅತ್ತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ವೃಷಭ ರಾಶಿಯವರಿಗೋಸ್ಕರ ಆಗಸ್ಟ್ ತಿಂಗಳಿಗೋಸ್ಕರ 5 ಎಚ್ಚರಿಕೆಗಳು. ದಯವಿಟ್ಟು ವೃಷಭ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಈ 5 ಸಮಸ್ಯೆಗಳಾಗದಂತೆ ಅಥವಾ ಈ 5 ತಪ್ಪುಗಳನ್ನ ಮಾಡಬೇಡಿ ಅಂತ. ಓಕೆನಾ? ಒಳ್ಳೇದಾಗಿದೆ, ಹೆದರ್ಸ್ಲಿಕ್ಕಲ್ಲ, ನಿಮ್ಮನ್ನ ಎಚ್ಚರಿಸಲಿಕ್ಕೆ. ಗ್ರಹ ಸ್ಥಿತಿಗಳನ್ನ ಹೇಳ್ಬಿಡ್ತೇನೆ. ಆಗಸ್ಟ್ 6ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ, ಆಗಸ್ಟ್ 10ನೇ ತಾರೀಕು ನಿಮ್ಮ ರಾಶಿಗೆ ಕುಜಗ್ರಹ ಬಂದು ಸೇರ್ಕೊಳ್ತಾನೆ, ಆಗಸ್ಟ್ 17ನೇ ತಾರೀಕು ಸಿಂಹ ರಾಶಿಗೆ ರವಿಗ್ರಹ ಚತುರ್ಥಾಧಿಪತಿ ಚತುರ್ಥ, ಆಗಸ್ಟ್ 20ನೇ ತಾರೀಕು ಕನ್ಯಾ ರಾಶಿಗೆ ಬುಧಗ್ರಹ ಬಂದು ಪರಮೋಚ್ಚ ಸ್ಥಿತಿಗೆ ಪವರ್ಫುಲ್ ಪಂಚಮಾಧಿಪತಿ ಧನಾಧಿಪತಿ ಪಂಚಮ ಸೂಪರ್. ಅದರದ್ದು ಶುಭ ವಿಚಾರಗಳ ವಿಡಿಯೋ ಎಲ್ಲ ನಿಮ್ಗೆ ಆಮೇಲೆ ಇನ್ನೊಂದ್ಸಲ ಮತ್ತೊಂದು ವಿಡಿಯೋ ಮಾಡಲಿ ಹಾಕ್ತೇನೆ. ಓಕೆನಾ? ಈಗ ಎಚ್ಚರಿಕೆ ವಿಡಿಯೋ. ಮೊದಲನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ನಿಮಗೆ ಇಷ್ಟ ಇಲ್ಲದ ಜಾಗದಲ್ಲಿ ಇಷ್ಟ ಆಗದ ಜನರ ಜೊತೆಯಲ್ಲಿ ಇರಲೇಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ನಿಮಗೆ ಅಂತ ಕಂಡು ಬರ್ತಾ ಇದೆ. ಈಗ ಯಾವುದೋ ಒಂದು ಆಫೀಸಲ್ಲಿ ಯಾವ್ದೋ ಒಂದು ಜಾಗನೋ ಅಥವಾ ಯಾವುದೋ ಒಂದು ಊರೋ ಯಾವುದೋ ಒಂದು ಇದು ಅಲ್ಲಿ ನಿಮ್ಗೆ ಅಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಅಲ್ಲಿ ಯಾರೋ ಒಬ್ರು ಬರ್ತಾರೆ, ಅವ್ರ ಮುಖ ನೋಡೋದು ನಿಮಗೆ ಇಷ್ಟ ಇಲ್ಲ, ಅವ್ರ ಜೊತೆ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ಲ, ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ಸೋದು ನಿಮಗೆ ಇಷ್ಟ ಇಲ್ಲ. ಆದರೆ ನಿಮ್ಮ ಪರಿಸ್ಥಿತಿ ಹೆಂಗಾಗ್ಬಿಡುತ್ತೆ ಅಂದರೆ, ನಿಮಗೆ ಇಷ್ಟ ಇಲ್ದಿರುವಂತಹ ಜಾಗದಲ್ಲಿ ಇಷ್ಟ ಇಲ್ದಿರುವಂತಹ ಜನರ ಜೊತೆಗೆ ನಿಮ್ಗೆ ಇಷ್ಟ ಇಲ್ದಿದ್ರೂ ಸಹ ಇರಲೇಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಆಗಸ್ಟ್ ತಿಂಗಳಲ್ಲಿ. ಅದನ್ನ ಹೇಗೆ ಎದುರಿಸ್ತೀರಿ ಅನ್ನುವಂಥದ್ದು ನಿಮಗೆ ಬಿಟ್ಟಂತಹ ವಿಚಾರ. ಯೋಚನೆ ಮಾಡ್ಕೊಳ್ಳಿ, ಬುದ್ಧಿವಂತಿಕೆಯಿಂದ ನಡೆಯನ್ನ ತೆಗೆದುಕೊಳ್ಳಿ, ಆಮೇಲೆ ನಿಮಿಷ್ಟ. ಎರಡನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂದ್ರೆ, ಬಹಳ ಪ್ರಮುಖವಾದಂತಹ ಕಾಗದ ಪತ್ರವೊಂದನ್ನು ನೀವು ಕಳೆದು ಹಾಕ್ತೀರಾ ಅಂತ ಕಂಡು ಬರ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆಗಿತ್ತು ವಸ್ತು, ಅದು ನೀವೇನ್ ಮಾಡ್ತಾ ಇದ್ದೀರಾ, ಅದನ್ನ ಕಳೆದಾಕ್ಬಿಡ್ತೀರಾ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ತುಂಬಾ ಇಂಪಾರ್ಟೆಂಟ್ ಮನೆ ಡಾಕ್ಯುಮೆಂಟು, ಚೆಕ್ ಲೀವ್ಸ್, ಚೆಕ್ಗಳು, ಬ್ಯಾಂಕ್ ಚೆಕ್ಗಳು, ಮನೆ ಡಾಕ್ಯುಮೆಂಟ್ಗಳು ಅಥವಾ ಯಾವುದೋ ಒಂದು ಅಗ್ರಿಮೆಂಟ್ ಪೇಪರ್ಗಳು, ಏನೋ ಒಂದು ತುಂಬಾ ಇಂಪಾರ್ಟೆಂಟ್ ಕಾಗದ ಪತ್ರ ನೀವು ಸ್ವಲ್ಪ ತಾತ್ಸಾರ ಮಾಡ್ತೀರ ಅಥವಾ ಎಲ್ಲೋ ಯಾವುದೋ ತಲೆಯಲ್ಲಿ ಎಲ್ಲೋ ಇಟ್ಬಿಡ್ತೀರಾ, ಅದು ಮರ್ತು ಹೋಗ್ಬಿಡ್ತೀರಾ ಅಥವಾ ಎಲ್ಲೋ ಕಳೆದು ಬಿಡ್ತೀರಾ. ಮಾರ್ಕೆಟ್ಗೆ ಹೋಗಿದೆ, ಬ್ಯಾಂಕ್ ಕಳೆದೋಯ್ತು, ಜೊತೆಗೆ ಡಾಕ್ಯುಮೆಂಟ್ ಕಳೆದೋಯ್ತು. ದುಡ್ಡು ಹೋಗಿದ್ರು ಬೇಜಾರಲ್ಲ ಸರ್, ತುಂಬಾ ಇಂಪಾರ್ಟೆಂಟ್ ಆದ ಡಾಕ್ಯುಮೆಂಟ್ ಇತ್ತು, ಅದರಲ್ಲಿ ಕಳೆದೋಯ್ತು. ಸೊ ಇದರ ಅರ್ಥ ಏನಪ್ಪ ಅಂದ್ರೆ, ನೀವು ವೃಷಭ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಯಾವುದೇ ಡಾಕ್ಯುಮೆಂಟ್ಗಳು, ಕಾಗದ ಪತ್ರಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಡಿ. ಆಫೀಸಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕೊಟ್ರೆ ಅದನ್ನ ಆಫೀಸಲ್ಲೇ ಇರಲಿ, ಅದನ್ನ ಮನೆಗೆ ಎತ್ಕೊಂಬರಕ್ ಹೋಗ್ಬೇಡಿ, ಮನೆಗೆ ಎತ್ಕೊಂಡ್ಬಂದು ಕಳಿಬೇಡಿ. ಅಥವಾ ನಿಮ್ಮ ಮನೆಯದೇ ಯಾವುದೋ ಇಂಪಾರ್ಟೆಂಟ್ ಡಾಕ್ಯುಮೆಂಟು ನಿಮ್ಮ ಯಜಮಾನರು ನಿಮ್ಮ ಕೈಲಿ ಕೊಟ್ಟರು, ನಿಮ್ಮ ಹೆಂಡತಿ ನಿಮ್ಮ ಕೈಲಿ ಕೊಟ್ಲು, ನಿಮ್ಮ ಮಗ ನಿಮ್ಮ ಕೈಲಿ ಕೊಟ್ಟ, ನಿಮ್ಮ ಅಪ್ಪ ನಿಮ್ಮ ಕೈಲಿ ಕೊಟ್ಟರು, ನಿಮ್ಮ ಅಮ್ಮ ನಿಮ್ಮ ಕೈಲಿ ಕೊಟ್ಟರು, ಆ ಯಾವುದೇ ಆಗಿರಲಿ, ನನಗೆ ಬೇಡಪ್ಪ ಗುರುಜಿ ಅವ್ರು ಹೇಳ್ಬಿಟ್ಟಿದ್ದಾರೆ, ಯಾವುದೇ ಕಾಗದ ಪತ್ರ ಡಾಕ್ಯುಮೆಂಟ್ಸು, ಚೆಕ್ ಲೀವ್ಸು, ಯಾವುದೇ ಇಂಪಾರ್ಟೆಂಟ್ ಏನು ಕಾಗದ ಪತ್ರಗಳು ನೀನು ತೆಗೆದುಕೊಳ್ಬೇಡ, ಜವಾಬ್ದಾರಿ ವಹಿಸ್ಕೊಂಬೇಡ ಅಂತ ಹೇಳಿದ್ದಾರೆ. ನಾನು ಇಡೋದಿಲ್ಲ. ಏ ನೀನು ಇಟ್ಕೊಂಬಿಡಪ್ಪ, ನಿನ್ನ ಕೈಯಲ್ಲಿ ತಗೊಂಡೋಗಿ ಬೀರೋದಲ್ಲಿ ಇಟ್ಟುಬಿಡು ಅಂದ್ರೆ ನಾನು ಬೀರೋದಲ್ಲಿ ಇಡಲ್ಲ, ನಾನು ಯಾರಿಗೂ ಮುಟ್ಸಲ್ಲ, ನನಗೆ ಅದರ ಜವಾಬ್ದಾರಿ ಬೇಡ ಅಂತ ಹೇಳ್ಬಿಡಿ. ಅಲ್ಲಿ ಕೆಟ್ಟವರಾದ್ರೂ ಪರವಾಗಿಲ್ಲ, ಜವಾಬ್ದಾರಿ ತೆಗೆದುಕೊಳ್ಳದೆ ಕೆಟ್ಟವರಾದ್ರೂ ಪರವಾಗಿಲ್ಲ, ನೀವು ಸಿಟ್ಟಿ ಗುರಿ ಆದರೂ ಪರವಾಗಿಲ್ಲ, ನೀವು ಕಳೆದು ಹೋದಾಗೆ ಆಗುವ ಸಮಸ್ಯೆ ಇದೆಯಲ್ಲ ಅದಿನ್ನೂ ದರಿದ್ರ, ಅದು ಗೊತ್ತಲ್ವಾ, ಇನ್ನೂ ಕಷ್ಟ ಅದು. ಸೊ ಆದ್ರಿಂದ ಅದಕ್ಕಿನ್ನ ಮೊದಲೇ ಕೆಟ್ಟವರಾಗ್ಬಿಡೋದು ಒಳ್ಳೆಯದು. ಸೊ ಆದ್ರಿಂದ ಬೇಡ ಅಂತ ನಿರಾಕರಣೆ ಮಾಡಬಿಡಿ. ಮೂರನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಕುಜಗ್ರಹ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ, ವ್ಯಯಾಧಿಪತಿ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ಸೊ ವ್ಯಯಾಧಿಪತಿ ರಾಶಿ ಪ್ರವೇಶ ಮಾಡಿದಾಗ ನಷ್ಟ ಜಾಸ್ತಿ. ನಿಮಗೆ ಯಾವ ರೀತಿಯ ನಷ್ಟ ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಕುಜ ಅಂಗಾರಕ ಬೆಂಕಿ ಕೆಂಡದಂಗೆ ನಿಮ್ಮಲ್ಲಿ ಸಿಟ್ಟು ಜಾಸ್ತಿ ಆಗ್ಬಿಡುತ್ತೆ. ತುಂಬಾ ಸಿಟ್ಟು, ತುಂಬಾ ಸಿಡುಕು ಪ್ರದರ್ಶನ ಮಾಡ್ತೀರಿ ಮನೆಯಲ್ಲಿ. ಮನೆಯಲ್ಲಿ ಯಾರೇ ಮಾತಾಡಿಸ್ರು ಸಿಟ್ಟು,
ಆಫೀಸಲ್ಲಿ ಯಾರು ಮಾತಾಡ್ಸ್ರ ಸಿಟ್ಟು, ಫ್ರೆಂಡ್ಸ್ ಯಾರು ಮಾತಾಡ್ಸ್ರ ಸಿಟ್ಟು, ಕೊಲೀಗ್ಸ್ ಯಾರೋ ಪ್ರಶ್ನೆ ಕೇಳಿದ್ರು ಸಿಟ್ಟು. ಏನು ಅಂತರ ನಿಮ್ಮ ಮೂಲ ಸ್ವಭಾವ ಅದಲ್ಲ. ವೃಷಭ ರಾಶಿಯವರ ಮೂಲ ಸ್ವಭಾವ ಸಿಟ್ಟು ಸಿಡುಕು ಅಲ್ಲ. ಆದರೆ ಈ ಕುಜನ ಪ್ರಭಾವ ನಿಮ್ಮಲ್ಲಿ ಆಗಸ್ಟ್ ತಿಂಗಳಲ್ಲಿ ಎಷ್ಟರ ಮಟ್ಟಿಗೆ ಆಗ್ಬಿಡುತ್ತೆ ಅಂತಂದ್ರೆ, ನಿಮ್ಮ ಒಂಥರ ಪ್ರೊಜೆಕ್ಟ್ ಮಾಡಿ ಒಂದು ಸ್ಟ್ಯಾಂಪ್ ಹಾಕ್ಬಿಡ್ತಾರೆ, ಇದಕ್ಕೆ ಸಿಕ್ಕಾಪಟ್ಟೆ ಅಹಂಕಾರ, ಈ ಅಪ್ಪಂಗೆ ಸಿಕ್ಕಾಪಟ್ಟೆ ಕೊಬ್ಬು, ಈ ಅಮ್ಮಂಗೆ ಸಿಕ್ಕಾಪಟ್ಟೆ ಕೊಬ್ಬು, ಸಿಕ್ಕಾಪಟ್ಟೆ ಅಹಂಕಾರ, ಮಾ ಸಿಕ್ಕಾಪಟ್ಟೆ ಸಿಟ್ಟಿನ ಮೂಟೆ, ಮಾತಾಡ್ಸೋರು ಗುರ್ರ ಅಂತಾರೆ, ಇದು ಯಾರು ಮಾಡಿದ್ರೆ ಗುರ್ರ ಅಂತಾರೆ ಅಂತ. ನೀವು ಯಾನಕ್ ಮಾಡ್ತಾರೆ ನಿಮಗೆ ಗೊತ್ತಿರಲ್ಲ, ಯಾಕೆಂದ್ರೆ ನಿಮ್ಮ ಮೈಂಡ್, ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ, ನಿಮ್ಮ ಕಂಟ್ರೋಲ್ ಇರಲ್ಲ. ಸಡನ್ ನಿಮ್ಗೆ ಏನಕ್ಕೋ ಗೊತ್ತಿಲ್ಲ, ಯಾರು ಏನೇ ಮಾತಾಡಿದ್ರು ಸಿಟ್ಟು ಬರ್ತಾ ಇರುತ್ತೆ, ಮಾತಾಡಿದ್ರೆ ಸಾಕು ಸಿಟ್ಟು ಬರ್ತಾ ಇರುತ್ತೆ, ನಿಮಗೆ ಯಾಕೆ ಏನು ನಿಮಗೆ ಗೊತ್ತಿರಲ್ಲ. ಸೊ ಇಂತಹ ಒಂದು ಪರಿಸ್ಥಿತಿ ನಿಮ್ಮಲ್ಲಿ ಕುಜ ಪ್ರವೇಶ ಮಾಡೋದ್ರಿಂದ, ನಿಮ್ಮ ರಾಶಿ ಪ್ರವೇಶ ಮಾಡೋದ್ರಿಂದ ಆಗುವಂಥದ್ದು. ಅದು ಯಾವಾಗ? ಆಗಸ್ಟ್ 10ನೇ ತಾರೀಕಿನ ನಂತರ ಸಿಕ್ಕಾಪಟ್ಟೆ ನೀವು ಸಿಟ್ಟು, ಸಿಕ್ಕಾಪಟ್ಟೆ ಸಿಟ್ಟಾಗುತ್ತೆ, ಸಿಟ್ಟು ಜಾಸ್ತಿ ಆಗ್ಬಿಡುತ್ತೆ, ಕಂಟ್ರೋಲ್ ಆಗ್ಬೇಕು, ಕುಜ ಶಾಂತಿ ಆಗ್ಬೇಕು. ಆಗಸ್ಟ್ ತಿಂಗಳ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಾವು ಜುಲೈ 28ನೇ ತಾರೀಕು ಗುರುವಾರ ಅಮಾವಾಸ್ಯೆ ಪರ್ವಕಾಲ ಪೂರ್ಣತಿಥಿ ಎಂದು ನಾವು ವಿಶೇಷವಾಗಿ ಮಹಾನವಗ್ರಹ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನಿಮಗೆ ಕುಜ ಶಾಂತಿ ಹೋಮ ಎಲ್ಲ ಮಾಡಿಸ್ತಾ ಇದ್ದೇವೆ. ಈ ಸಿಟ್ಟು ಕೆಲವು ಸಲ ನೆಗೆಟಿವ್ ಎನರ್ಜೀಸ್ಗಳ ಪ್ರವೇಶದಿಂದಲೂ ಆಗುತ್ತೆ. ಎಲ್ಲೋ ಮೂರು ಸೇಸರೋ ಜಾಗ ದಾಟ್ಬಿಟ್ರಿ, ಯಾರೋ ಏನೋ ಮಾಟ ಮಂತ್ರ ಮಾಡಿಸಾಕ್ಬಿಟ್ರು, ಅಥವಾ ಏನೋ ಒಂದಿಷ್ಟು ನೆಗೆಟಿವ್ ಎನರ್ಜೀಸ್ ಕೆಟ್ಟ ಶಕ್ತಿಗಳಿಂದಾಗಿ ಆಗ್ತಾ ಇರತ್ತೆ. ಅದಕ್ಕೆ ನಾವು ಬಹಳ ವಿಶೇಷವಾಗಿ ನಿಮ್ಮ ಎಲ್ಲ ಕೆಟ್ಟ ಶಕ್ತಿಗಳ ನಿವಾರಣೆಗೋಸ್ಕರವಾಗಿ ಮಹಾರಾಕ್ಷೋಘ್ನ ಹವನ ಮಾಡ್ತಾ ಇದ್ದೇವೆ. ರಾಕ್ಷಸಾಂ ಘ್ನಂತಿ ಇತಿ ರಾಕ್ಷೋಘ್ನ ಅಂತ ಹೇಳಿದ್ದಾರೆ. ರಾಕ್ಷಸರ ಸಂಹಾರ ಮಾಡತಕ್ಕಂತಹ ಒಂದು ಹೋಮ ಅದು. ಕೆಲವೆಷ್ಟು ಜನ ಹೇಳಿಕ್ ಬರ್ದೆ ರಾಕ್ಷಸ ಹೋಮ ರಾಕ್ಷಸ ಹೋಮ ಅಂತ, ರಾಕ್ಷಸ ಹೋಮ ಅಲ್ಲ, ಅದು ರಾಕ್ಷೋಘ್ನ ಹವನ ಅಂತ. ಸೊ ಅದನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ, ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ವೃಷಭ ರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡಿಕೊಳ್ಳಿ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಇಡೀ ಹೋಮ ನೀವು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ಸ್ವರೂಪವಾಗಿ ವಿಶೇಷವಾಗಿ ನಿಮಗೆ ಹೋಮದ ಭಸ್ಮ ಹಾಗೂ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದವೆಲ್ಲ ಕೊಡ್ತೇವೆ. ಡೈಲಿ ಹಣೆಗೆ ಹಚ್ಕೊಳ್ಳಿ, ಒಳ್ಳೇದಾಗ್ಲಿ. ನಾಲ್ಕನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ವಿದ್ಯುತ್ ಉಪಕರಣಗಳಿಂದ ಸಮಸ್ಯೆ ಆಗುವ ಸಾಧ್ಯತೆ ಇದೆ, ನಷ್ಟ ಆಗುವ ಸಾಧ್ಯತೆನೂ ಇದೆ. ಶಾಕ್ ಹೊಡೀತು ಅಂದ್ರೆ ನಷ್ಟ ಅಲ್ವೇ, ಆ ಥರ ಅಷ್ಟೇ ಅಲ್ಲ, ಸಮಸ್ಯೆಗಳಾಗಲ್ವಾ, ಶಾಕ್ ಹೊಡೀತು ಅಂದ್ರೆ ಸಮಸ್ಯೆ. ಈಗ ವಿದ್ಯುತ್ ಉಪಕರಣಗಳ ನಷ್ಟ ಅಂದ್ರೆ, ಸರ್ ಹೊಸ ಮೊಬೈಲ್ ತಗೊಂಡಿದ್ದೆ ಸರ್, ಒಡೆದೋಯ್ತು, ಕಳೆದೋಯ್ತು ಅಥವಾ ಸುಟ್ಟೋಯ್ತು, ಹೊಸ ಟಿವಿ ತೊಗೊಂಡಿದ್ದೆ, ಹೊಸ ವಾಷಿಂಗ್ ಮೆಷಿನ್ ತೊಗೊಂಡಿದ್ದೆ, ಅಥವಾ ಹಳೇದೇ ಆಗಿರ್ಬೋದು ಬಿಡಿ, ಸುಟ್ಟೋದ್ರೆ ಲಾಸೇ ಅಲ್ವೇ, ಇನ್ನೊಂದು ಹೊಸ ತಗೊಬೇಕು ಅಂದ್ರೆ ಲಾಸೇ ಅಲ್ವೇ, ಆಯ್ತಾ. ಈ ತರಹ ವಿದ್ಯುತ್ ಉಪಕರಣಗಳು ನಷ್ಟವಾಗಿ ನಿಮಗೆ ಸಮಸ್ಯೆ ಆಗುತ್ತೆ. ರೈತರಿಗೆ ಸ್ವಲ್ಪ ನಷ್ಟ ಸಾಧ್ಯತೆ ಇದೆ. ದವಸ ಧಾನ್ಯಗಳನ್ನು ಇದು ಎಂಥ ಎಂಥ ಜನರಲ್ ಸ್ಟೋರ್ಸ್ ಅಂತೀವಲ್ಲ, ಅಕ್ಕಿ ಬೇಳೆ ಎಲ್ಲ ಮಾರಾಟ ಮಾಡೋ ಅಂಗಡಿಯವರು, ನಷ್ಟ ಸಾಧ್ಯತೆ ಜಾಸ್ತಿ ಇದೆ. ವಿದ್ಯುತ್ ಈಗ ಮೊಬೈಲ್ ಅಂಗಡಿ ಇಟ್ಕೊಂಡವರು ಅಥವಾ ವಿದ್ಯುತ್ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು ಖರೀದಿ ಮಾಡಿದವರು ಸಹ ವೃಷಭ ರಾಶಿಯವರು. ನೀವು ವೃಷಭ ರಾಶಿಯವರಾಗಿದ್ದರೆ ನಿಮ್ಮ ಮನೆಯಲ್ಲಿ ಏನೋ ಒಂದು ವಿದ್ಯುತ್ ಉಪಕರಣ ಸಮಸ್ಯೆ ಆಗೋ ಸಾಧ್ಯತೆ ಇದೆ ಅಂತ ಕಂಡು ಬರ್ತಾ ಇದೆ, ಅಥವಾ ವಿದ್ಯುತ್ ಅವಘಡಗಳು, ಸ್ವಲ್ಪ ಏನೋ ಶಾರ್ಟ್ ಸರ್ಕ್ಯೂಟು, ಶಾಕ್ ಹೊಡಿಸ್ಕೊಳ್ಳೋದು, ಇದೆಲ್ಲ ಸಾಧ್ಯತೆ ಜಾಸ್ತಿ ಇದೆ. ಮನೆಯಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು, ನಂತರ ಮನೆ ಶುದ್ಧವಾಗಿ ಇಟ್ಕೊಳ್ಬೇಕು. ಮನೆಯಲ್ಲಿ ವಾಸದೋಷಗಳಂತೂ ಇರಲೇಬಾರ್ದು, ಮನೆಯಲ್ಲಿ ವಾಸ್ತುದೋಷಗಳಿದ್ದರೆ ಇನ್ನೂ ಸಮಸ್ಯೆನೇ ಅದು. ನಿಮ್ಮ ಇವಾಗ ನೀವು ಬಾಡಿಗೆ ಮನೆಯಲ್ಲೇ ಇರಿ, ಸ್ವಂತ ಮನೆಯಲ್ಲೇ ಇರಿ, ನಿಮ್ಮ ಈ ವಾಸ್ತು ದೋಷಗಳ ಪರಿಹಾರಕ್ಕೋಸ್ಕರವಾಗಿ ನಾವು ಮಹಾವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಗಸ್ಟ್ 28ನೇ ತಾರೀಕು ರಾಕ್ಷೋಘ್ನ ಹೋಮ ಸಹಿತವಾಗಿ ಮಹಾವಾಸ್ತು ಹೋಮ ಇದೆ. ಹಾಗೂ ನಿಮ್ಮೆಲ್ಲ ಅಂದರೆ ವೃಷಭ ರಾಶಿಯವರ ಎಲ್ಲ ಈ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿಯೇ ನಿಮಗೋಸ್ಕರ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಅವಶ್ಯಕತೆ ಇದೆ ನಿಮಗೆ. ನಿಮಗೆ ಷಷ್ಠ್ಯಾಧಿಪತಿ ರಾಶ್ಯಾಧಿಪತಿ ಒಬ್ಬನೇ ಶುಕ್ರ. ಶುಕ್ರ ನಿಮಗೆ ಆಗಸ್ಟ್ 6ನೇ ತಾರೀಕೆ ಕರ್ಕಾಟಕ ರಾಶಿ ಅಂದರೆ 3ನೇ ಮನೆಗೆ ಹೋಗಿ ನಿಮ್ಮ ಒಂದು ಏನೋ ಭಾಗ್ಯ 9ನೇ ಮನೆಯನ್ನು ನೋಡ್ತಾ ಇರ್ತಾನೆ. ಅಲ್ಲಿಗೆ ಸ್ತ್ರೀ ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ,
ಆ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಅಕ್ಕ ತಂಗಿರೆಲ್ಲ ಬಂದು ನಮಗೂ ಬೇಕು ಅಂತ ಹೇಳಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿ ಒಂದಿಷ್ಟು ಶತ್ರುಗಳಾಗಿ ಬಿಡ್ತಾರೆ. ನಿಮ್ಮ ಸಹೋದರಿಯರೇ ಶತ್ರುಗಳಾಗುವ ಸಾಧ್ಯತೆ ಇರ್ತದೆ, ಅಥವಾ ನಿಮ್ಮ ಒಂದು ನಿಮ್ಮ ಹತ್ರ ಇರುವ ಪಿತ್ರಾರ್ಜಿತ ಆಸ್ತಿಯೇ ನಿಮ್ಮಲ್ಲಿ ಶತ್ರುಗಳು ವೃದ್ಧಿ ಆಗಲಿಕ್ಕೆ ಅವನಿಗೇನು ಬಿಡಪ್ಪ ಸಿಕ್ಕಾಪಟ್ಟೆ ಆಸ್ತಿ ಇದೆ, ಅವ್ರ ಅಪ್ಪ ಅಂದು ಅವ್ರ ಅಮ್ಮ ತಾತಂದ ಆಸ್ತಿನ ಬೇಜಾನಿದೆ ಮಲ್ಕೊಂಡು ಉರುಳಾಡ್ಕೊಂಡು ತಿಂದರೂ ಖಾಲಿ ಆಗಲ್ಲ ಅನ್ನೋಂತ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇರ್ತದೆ, ಸಮಸ್ಯೆಗಳಾಗುತ್ತೆ. ಸೊ ಶತ್ರು ನಿಗ್ರಹವಾರಾಗಿ ಹೋಮ ರಾಕ್ಷೋಘ್ನ ಹೋಮ, ಶತ್ರು ನಿಗ್ರಹವಾರಾಗಿ ಹೋಮ, ರಾಕ್ಷೋಘ್ನ ಹೋಮ, ಮಹಾವಾಸ್ತು ಶಾಂತಿ ಹೋಮ, ಇದೆಲ್ಲದನ್ನು ಸಹ ನಾವು July 28 ಗುರುವಾರ ಅಮಾವಾಸ್ಯ ದಿವಸ ಮಾಡಿ ವಿಶೇಷವಾದಂತಹ ಈ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಅಷ್ಟ ದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಸೊ ಇದನ್ನು ನೀವೇನು ಮಾಡಬೇಕು, ನಿಮ್ಮ ಮನೆಯ ಒಳಗಡೆ ವಾಸ್ತು ಬಾಗಿಲು ಮೇನ್ ಡೋರ್ ಮೇಲ್ಗಡೆ ಇದನ್ನೊಂದು ದಾರ ಹಾಕಿ ಕಟ್ಟಿಟ್ಬಿಡಿ ಅಲ್ಲಿ, ಅಥವಾ ದೇವ್ರ ಮನೆ ಮೇಲ್ಗಡೆ ದಾರ ಹಾಕಿ ಕಟ್ಟಿಟ್ಬಿಡಿ. ಯಾಕೆ ಯಾವುದೇ ನೆಗೆಟಿವ್ ಫೋರ್ಸಸ್ ಒಳಗಡೆ ಬರದೇ ಇರಲಿ, ಎಲ್ಲ ವಾಸ್ತು ದೋಷಗಳು ಪರಿಹಾರವಾಗಲಿ, ಶತ್ರು ಬಾಧೆಗಳು ಪರಿಹಾರವಾಗಲಿ. ಬಹಳ ಜನ ಕೇಳ್ತಾ ಇರ್ತಾರೆ, ಗುರುಜಿ ನಮ್ಗೆ ಏನಾರು ಒಂದು ಮಾಡ್ಕೊಡಿ ಗುರುಗಳೇ ಮನೇಲಿ ಇಟ್ಟಕ್ಕೆ ಅಂತ. ಸೊ ನೋಡಿ, ವಿಶೇಷವಾಗಿ ಎಲ್ಲ ಗಿಡ ಮೂಲಿಕೆಗಳಾಕಿ ಕಾಶಿ ಕಾಲಭೈರವೇಶ್ವರ ಸನ್ನಿಧಿ ಅಂತಂದಂತಹ ಕಾಲವೇಶ್ವರನ ದಾರ ಹಾಗೂ ವಿಶೇಷವಾದ ತಾಯತ ಎಲ್ಲ ದಿಗ್ಬಂಧನ ಮಾಡಿ ರೆಡಿ ಮಾಡಿ ಅಷ್ಟ ದಿಗ್ಬಂಧನ ಮಹಾವಾರಾಹಿ ಮಹಾರಕ್ಷಾ ಕವಚವನ್ನ ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಟ್ಟಂತವರಿಗೆ ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ವೃಷಭ ರಾಶಿ ನಿಮ್ಮ ರಾಶಿಯಾಗಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಂತ ಪ್ರತಿಯೊಬ್ಬರಿಗೂ ಸಹ ನಾವು ಈ ಒಂದು ಮಹಾವಾರಾಹಿ ರಕ್ಷಾ ಕವಚವನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಅಮೌಂಟ್ ಏನಿದೆ ಅಷ್ಟೇ, ಇದಕ್ಕೆ ಮಾತ್ರ ಎಕ್ಸ್ಟ್ರಾ ಏನು ತಗೊಳಲ್ಲ, ಆಯ್ತಲ್ವಾ. ಸೊ ಇದನ್ನ ನಾವು ದಯವಿಟ್ಟು ವೃಷಭ ರಾಶಿ ಪ್ರತಿಯೊಬ್ಬರು ನಿಮ್ಮ ಡೀಟೇಲ್ಸ್ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಆವತ್ತಿನ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಇಡೀ ಹೋಮ ನೀವು ಲೈವ್ ನೋಡ್ತೀರ, ಹಾಗೂ ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚೆ ಮಾಡಿದ ಕುಂಕುಮ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹ ಸಿದ್ಧಿ ಆಗಲಿ ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಈ ವಿಶೇಷವಾದ ಈ ಭಸ್ಮವನ್ನು ಡೈಲಿ ನೀವು ಹಣೆಗಚ್ಕೊಳ್ಳಿ, ಕುಂಕುಮವನ್ನು ಅಷ್ಟೇ ಡೈಲಿ ಹಣೆಗಚ್ಕೊಳ್ಳಿ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಲಿ, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಗಂಡ ಹೆಂಡತಿ ಜಗಳ ಅಲ್ಲ ಪರಿಹಾರವಾಗಲಿ. ವೃಷಭ ರಾಶಿಯವರಿಗೆ ಸಾಮಾನ್ಯವಾಗಿ ದಾಂಪತ್ಯ ಕಲಹ ಜಾಸ್ತಿ, ಸಪ್ತಮಾಧಿಪತಿ ಕುಜ ಆದ್ದರಿಂದ ನಿಮ್ಮ ಬಾಳ ಸಂಗಾತಿ ಗುರ್ರು ಅಂತಿರ್ತಾರೆ, ಸಿಟ್ಟು ಮಾಡ್ಕೊಂಡಿರ್ತಾರೆ ಯಾವಾಗ ಅಂತ ಅನಿಸ್ತಾರೆ. ಈ ಸಲ ನೀವು ಗುರ್ರು ಅಂತೀರ, ಯಾಕೆ ನಿಮ್ಮ ರಾಶಿಗೆ ಕುಜ ಪ್ರವೇಶ, ಈ ಎರಡು ಗುರುಗಳು ಜಾಸ್ತಿ ಆಗ್ಬಿಡ್ತಾವಲ್ಲ ಮನೇಲಿ ಜಗಳ ಮನಸ್ತಾಪಗಳು, ಆಗದೆ ಇರಲಿ ಅನ್ನುವಂಥದ್ದು ಉದ್ದೇಶ, ಗೊತ್ತಾಯ್ತಲ್ವೇ, ಒಳ್ಳೇದಾಗಲಿ. ಐದನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂದ್ರೆ, ಕುಟುಂಬದಲ್ಲಿ ಒಂಥರ ಒತ್ತಡ ಅನುಭವಿಸ್ತೀರಾ ಅಂತ, ಒತ್ತಡ ಸಿಕ್ಕಾಪಟ್ಟೆ ಒತ್ತಡ ಆಗ್ತಾ ಇದೆ ಅಂತ, ಪ್ರೆಷರೈಸ್ಡ್ ಫೀಲ್ ಮಾಡ್ತೀರಾ. ನಿಮ್ಮ ಮನೆಯವರು ಏನೋ ಒಂದು ಏನೋ ಹೇಳಿದ್ರು ಪ್ರೆಷರ್ ಆಯಿತು, ನಿಮ್ಮಪ್ಪ ಏನೋ ಅಂದ್ರು ಪ್ರೆಷರ್, ನಿಮ್ಮಮ್ಮ ಏನೋ ಕೇಳ್ತಾ ಇದ್ದಾರೆ ಪ್ರೆಷರ್, ನಿಮ್ಮ ಬ್ರದರ್ ಏನೋ ಹೇಳ್ತಾ ಇದ್ದಾರೆ ಪ್ರೆಷರ್, ನಿಮ್ಮಲ್ಲಿ ಏನೋ ಸಾಧನೆ ಮಾಡಲಿಕ್ಕೋಸ್ಕರ ಪ್ರೆಷರ್ ಮಾಡ್ತಾ ಇದ್ದಾರೆ ಅಂತನೋ, ಅಥವಾ ನೀನೇನು ಮಾಡಿಲ್ಲ ಅಂತ ನಿಮ್ಮ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ಬೋದು. ಅಯ್ಯೋ ಹೌದಾ, ನಾನೇನು ಮಾಡಲೇ ಇಲ್ವಾ, ಆ ಪ್ರೆಷರ್ ಮಾನಸಿಕ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ. ಮನೆಯಲ್ಲಿ ಮಕ್ಕಳ ಟೆನ್ಷನ್, ಹೆಂಡತಿ ಟೆನ್ಷನ್, ಅಪ್ಪ ಅಮ್ಮನ ಟೆನ್ಷನ್, ಅದು ಟೆನ್ಷನ್, ಇದು ಟೆನ್ಷನ್, ಬ್ರದರ್ ಟೆನ್ಷನ್, ಮತ್ತೊಂದು ಈ ಟೆನ್ಷನ್ ಎಷ್ಟು ಜಾಸ್ತಿ ಆಗ್ಬಿಡುತ್ತೆ, ಮಾನಸಿಕ ಒತ್ತಡ ತೀರಾ ಜಾಸ್ತಿ ಆಗ್ಬಿಡುತ್ತೆ. ಈ ಮಾನಸಿಕ ಒತ್ತಡ ತೀರಾ ಜಾಸ್ತಿ ಆಗುವಂಥದ್ದು ಕುಟುಂಬದಲ್ಲಿ, ಮನೆಯಲ್ಲೇ ಒಂಥರ ಮನೆಗೆ ಹೋದ್ರೆ ಸಾಕು ಸರ್ ಸಿಕ್ಕಾಪಟ್ಟೆ ಮೆಂಟಲ್ ಟೆನ್ಷನ್ನು, ಅಂದರೆ ಮನೆಯಲ್ಲಿ ವಾಸ್ತು ಪುರುಷನು ಬಲಹೀನನಾಗ್ತಾ ಇದ್ದಾನೆ ಅಂತ. ಅದಕ್ಕೆ ನಾವು ಮಹಾವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇರುವಂಥದ್ದು, ನಿಮ್ಮದು ಬಾಡಿಗೆ ಮನೆಯಾಗಿರಲಿ ಸ್ವಂತ ಮನೆಯಾಗಿರಲಿ, ನಿಮ್ಮ ಮನೆಯಲ್ಲಿ ಈ ಮಹಾವಾಸ್ತು ಶಾಂತಿ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿದಂಥ ಈ ಒಂದು ರಕ್ಷಾ ಕವಚ ಇದಿರಲಿ, ಜೊತೆಗೆ ಈ ಹೋಮ ಕಳಿಸಿರ್ತೀವಲ್ಲ ಮಹಾವಾಸ್ತು ಹೋಮ, ಆ ಹೋಮದ ಭಸ್ಮ ಕಳಿಸಿರ್ತೀವಲ್ಲ, ಹೋಮದ ಭಸ್ಮಕ್ಕೆ ಒಂದು ಚಿಟಿಕೆಯಷ್ಟು ತುಪ್ಪ ಹಾಕಿ ಪೇಸ್ಟ್ ಮಾಡಿಕೊಂಡು ವಾಸ್ತು ಬಾಗಿಲಿಗೆಲ್ಲ ಹಚ್ಚಿಬಿಡಿ, ಬಾಡಿಗೆ ಮನೆಯಾಗಲಿ ಸ್ವಂತ ಮನೆಯಾಗಲಿ, ಆ ವಾಸ್ತು ಹೋಮ ಮಾಡಿದಂಥ ಪುಣ್ಯ ಬರಲಿ. ಯಾಕಂದ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿರ್ತೇವೆ, ಹೋಮ ಮಾಡಿರ್ತೇವೆ ನಿಮಗೋಸ್ಕರವಾಗಿ. ಸೊ ಆದ್ರಿಂದ ಇದನ್ನ ನೆನ್ಪಿಟ್ಕೊಂಡು ಆ ಕೆಲಸ ಮಾಡಿ, ಆ ವಾಸ್ತು ದೋಷಗಳ ಪರಿಹಾರವಾಗಿ ಮನೆಯಲ್ಲಿ ಸ್ವಲ್ಪ ನಿಮಗೆ ಆ ಒತ್ತಡಗಳು ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗಲಿ, ಒಳ್ಳೇದಾಗಲಿ, ಗೊತ್ತಾಯ್ತಲ್ವೇ. ಸೊ ಇದಿಷ್ಟು 5 ಎಚ್ಚರಿಕೆಗಳಾಗಿತ್ತು ವೃಷಭ ರಾಶಿಯವರಿಗೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ವೃಷಭ ರಾಶಿ ಎಂಬ ನಿಮ್ಮ ರಾಶಿಯಾಗಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ, ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.